ಇವಾಗ ಬಳ್ಳಾರಿ ಗಂಗಾವತಿ ಬಳ್ಳಾರಿಯಲ್ಲಿ ನಮ್ಮ ಶ್ರೀಮತಿ ಲಕ್ಷ್ಮೀರಣ್ಣ ಅವರು ಗಂಗಾವತಿಯಲ್ಲಿ ನಾನೇ ನಿಲ್ತಾ ಇರುವಂಥದ್ದು ಇವಾಗ ತಿರುಗುಪ್ಪದಲ್ಲಿ ದರಪ್ಪ ನಾಯಕ ಅವರು ಹಿರಿಯೂರಲ್ಲಿ ಮಹೇಶ್ ಅವರು ಮತ್ತು ನಾಗತಣ್ಣದಲ್ಲಿ ಶ್ರೀಕಾಂತ್ ಬಂಡಿ ಅಂತೇಳಿ ಸಿಂಧನೂರಲ್ಲಿ ನಮ್ಮ ನೆಕ್ಕಂಟಿ ಮಲ್ಲಿಕಾರ್ಜುನ ಅಂತೇಳಿ ಘೋಷಣೆ ಆಗಿರುವಂಥದ್ದು ಮತ್ತು ಇನ್ನು ಆರಾಗಿದೆ ಇನ್ನೊಂದು ಐದಾರು ಕ್ಷೇತ್ರಗಳು ಇನ್ನೊಂದು ಈ ನಾಲ್ಕೈದು ದಿನದಲ್ಲೇ ನಾನು ಘೋಷಣೆ ಮಾಡಿದ್ದೇನೆ ಹಾಂ ಅಲ್ಲಿ ಸುಮಾರು ಅಭ್ಯರ್ಥಿಗಳೆಂದರೆ ಡಾಕ್ಟರ್ ಚಾರುಲ್ ಅಂತ ಹೇಳಿಬಿಟ್ಟು ಬಳ್ಳಾರಿಯಲ್ಲಿ ಅವ್ರದ್ದೇ ಆಗಿರೋಂಥ ಒಂದು ಕ್ಲಿನಿಕ್ ಇದೆ 50-bedded ಹಾಸ್ಪಿಟಲ್ ಇದೆ ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರು ಡಾಕ್ಟರ್ಸ್ ಆಗಿದ್ದಾರೆ ಮತ್ತು ಒಳ್ಳೆ ಕುಟುಂಬ ಸೊ ಅವ್ರಿಗೂ ಇಲ್ಲಿ ಕನಕಗಿರಿಯಲ್ಲಿ ಸಾಕಷ್ಟು ಬಂಧು ಬಳಗ ಸಂಬಂಧಗಳು ನಿಮಗೆ ಗೊತ್ತಿದೆ ಬಳ್ಳಾರಿ ಕೊಪ್ಪಳ ರಾಯಚೂರು ಅಂತಂದರೆ ಎಲ್ರಿಗೂ ಒಂದು ಒಳ್ಳೆಯ ಸಂಬಂಧಗಳು ಬಂಧುತ್ವ ಸ್ನೇಹ ಅನ್ನೋದೆಲ್ಲ ಇರುತ್ತೆ ಸೊ ಹಾಗಾಗಿ ಅವ್ರ ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಇನ್ನೊಂದಿಬ್ಬರು ಕ್ಯಾಂಡಿಡೇಟ್ಗಳು ಕೂಡ ಪಕ್ಷೇತರರಾಗಿ ನಿಲ್ಲಕ್ಕೆ ಅಂತೇಳಿ ಕೆಲಸ ಮಾಡ್ತಾ ಇರೋಂಥವ್ರು ಕೂಡ ಇದ್ದಾರೆ ಸೊ ಅದನ್ನು ಕೂಡ ಇನ್ನೊಂದು 10 ದಿವಸದ ಒಳಗಡೆಯೇ ನಾನು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೀನಿ ಇದಕ್ಕಿಂತ ಮುಂಚೆ ಅವರು ಮೊದಲಿಂದ ಸಮಾಜ ಸೇವೆ ಮಾಡ್ತಾಯಿದ್ರು ಅವರು ಆಮ್ ಆದ್ಮಿ ಪಕ್ಷದಲ್ಲಿ ಅವರು ದರಪ್ಪ ನಾಯಕ್ ಅವರು ಇದ್ದಿತ್ತು ಸೊ ನಮ್ಮ ಪಕ್ಷ ಘೋಷಣೆ ಆದಮೇಲೆ ಅಲ್ಲಿ ಅವ್ರಿಗಿನ್ನ ನಮ್ಮ ಪಕ್ಷ ಅಂದರೆ ಇನ್ನು ಮನೆ ಪಕ್ಷ ಅವರಿಗೆ